ಏನ್ ಹೇಳಕ್ಕೂ ಆಗಲ್ಲ, ತುಂಬಾನೇ ಬೇಜಾರಾಗುತ್ತೆ. ಅವ್ರು ಸತ್ತಿದ ದಿನ ಅಂತೂ ನಾನು ಊಟನೇ ಮಾಡಿಲ್ಲ. ಒಂದಿನ ಏನಾಯ್ತಂದ್ರೆ, ನಾವು ನಮ್ಮ ಮನೆ ಕಟ್ಸ್ತಾ ಇದ್ವಿ ಹೊಸದು, ಅಲ್ಲಿದ್ವಿ ನಾನು, ನಾಯಿಗಳೆಲ್ಲ ಆಟ ಆಡ್ತಾ ಇದ್ವಿ ನಾಯಿಗಳ ಜೊತೆ. ಒಂದಿನ ಏನ ಅದೇ ಅವತ್ತು ಏನೋ ಮನೆಗೆ ಹೋದೆ, ಕ್ರಿಟಿಕಲ್ ಇದ್ರ ಅವ್ರದ್ದು ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಇದಾರೆ ಅಂತ ಗೊತ್ತಾಯ್ತು. ಆಮೇಲೆ ನಮ್ಗೆ ಏನು ಏನಾಗುತ್ತೋ, ದೇವ್ರು ಕಾಪಾಡ್ರಪ್ಪ ಅಂತ ಫುಲ್ ಬೇಡ್ಕೊಂಡೆ. ಆದ್ರೂ ದೇವ್ರು ಕಾಪಾಡ್ರಿ, ಅದು ಗೊತ್ತಾದಿಂದ ನಾನು ಊಟ ಮಾಡಿಲ್ಲ. ನೆಕ್ಸ್ಟ್ ಡೇನೆ ನನ್ನ ಊರಿಗೆ ಕರ್ಕೊಂಡು ಹೋದ್ರು. ಅಲ್ಲೂ ಅವ್ರದ್ದು ನೆನಪು ಬರ್ತಾಯ್ತು, ಮಲ್ಕೊಂಡಾಗ್ಲೂ ಅವ್ರದ್ದು ನೆನಪು, ಊಟ ಮಾಡುವಾಗ್ಲೂ ಅವ್ರದ್ದು ನೆನಪು, ಆಟ ಆಡುವಾಗ್ಲೂ ಅವ್ರ ನೆನಪು. ಒಂಥರ ಮೂಡೇ ಆಫ್ ಆಗೋಗ್ಬಿಟ್ಟಿದ್ದೆ ನಾನು. ದಿನ ಕೇಕ್ ಎಲ್ಲ ಕೊಟ್ಟಿದ್ರು ಜೇಮ್ಸ್ ಶೂಟಿಂಗ್ ಅಲ್ಲಿ. ಒಂಥರ ಫುಲ್ ಹೆಂಗ ಫ್ರೆಂಡ್ ಆಗಿ ಮಾತಾಡಿಸ್ತಿದ್ರು, ಯಾರನ್ನು ಏನು ಒಂಥರ ಆಟಿಟ್ಯೂಡ್ ಇಲ್ಲ ಅವ್ರಿಗೆ, ಆರಾಮಾಗಿ ಎಲ್ಲ ಮಾತಾಡಿಸ್ತಾರೆ. ಅಂದ್ರೆ ಅದೇ ಜೇಮ್ಸ್ ಶೂಟಿಂಗ್ ಅಲ್ಲಿ ಫಸ್ಟ್ ನಾನು ಚಿಕ್ಕೋಕಿರುವಾಗ ಫ್ಯಾಮಿಲಿ ಪವರ್ ಅಂತ ಶೋ ಮಾಡ್ತಿದ್ರು, ಅದಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಡೈಲಾಗ್ ಹೇಳಿದ್ದೆ ಪುನೀತ್ ಸರ್ದು, ಅದಕ್ಕೆ ಅವರು ನಂಗೆ ಮುತ್ತೆಲ್ಲ ಕೊಟ್ಟಿದ್ರು. ಆಮೇಲೆ ಲಾಸ್ಟ್ ಡೇ ಜೇಮ್ಸ್ ಲಾಸ್ಟ್ ಡೇನು ಒಂದು ಶಾರ್ಟ್ ಇತ್ತು, ಅದ್ರಲ್ಲೂ ಕಾರಲ್ ಬಾಯ್ ಹೇಳೋದ್ರು. ಆಮೇಲೆ ನಮ್ಮ ಅವ್ರ ನಮ್ಮ ಮಾಮ ಒಂದ್ ಮದ್ವೆಲೂ ಸಿಕ್ಕಿದ್ವಿ. ಅದೇ ಅವ್ರು ಎಲ್ಲಾರನು ಫ್ರೆಂಡ್ ಆಗಿ ಮಾತಾಡಿಸ್ತಾರೆ, ನಗ್ನಗ್ತಾ ಮಾತಾಡಿಸ್ತಾರೆ. ಅವ್ರ ನಗುನೇ ನಂಗೆ ತುಂಬಾ ಇಷ್ಟ. ಒಂದು ಮೂವಿಗೆ ಹೀರೋನೇ ಇಲ್ಲ ಅಂದ್ರೆ ಅದಕ್ಕೆ ಕಳೆನೇ ಇಲ್ಲ ಅಂತಾರ, ಆತರ ಇರತ್ತೆ. ಹೀರೋನೇ ಇಲ್ಲ ಅಂದ್ರೆ ಒಂಥರ ಎಲ್ರು ಮೂಡು ಡಲ್ಲು. ಆದ್ರೂ ಲಾಸ್ಟ್ ಮೂವಿಯಲ್ಲಿ ನಾವು ಮಾಡಿದೀವಲ್ಲ, ಆ ಲಕ್ ನಮ್ಗೆ ತುಂಬಾನೇ ಇಷ್ಟ. ಅದೊಂದ್ ಅಂದ್ರೆ ಪುನೀತ್ ಸರ್ ಅಣ್ಣ ತಮ್ಮ ಆತರ ಇರ್ತಾರೆ, ಅವ್ರ ಮಕ್ಕಳು. ನನ್ನ ಹೆಸರು ಆರಾಧ್ಯ. ಇವತ್ತು ನಾವು ಜೇಮ್ಸ್ ಪ್ರೀ ರಿಲೀಸ್ಗೆ ಬಂದಿದ್ವಿ, ಮತ್ತೆ ಪುನೀತ್ ಸರ್ ಇಲ್ಲದೆ ಏನು ಇಲ್ಲ, ಎಷ್ಟು ಲೈಟ್ ಇದ್ರು ಅವರೇ ಒಂದು ಲೈಟ್ ಥರ ಅನಿಸ್ತಾರೆ. ಪುನೀತ್ ಸರ್ ಬಂದಾಗ ಎಷ್ಟು ಜನ ಇದ್ರು ಅವತ್ತು. ನಾನು ಪುನೀತ್ ಸರ್ನ ತುಂಬಾ ಇಷ್ಟ ಮಾಡಿದ್ದೆ. ಅವ್ರು ನಮಗೆ ಕೇಕು ಜ್ಯೂಸು ಏನು ಬೇಕಾದರೂ ತಣಿಸ್ತಾ ಇದ್ರು, ಮತ್ತೆ ನಾನು ಅವ್ರ ಜೊತೆ ಆ್ಯಡ್ ಕೂಡ ಮಾಡಿದ್ದೆ ಗೋಲ್ಡನ್. ಆಮೇಲೆ ಜಸ್ಟ್ ಎಲ್ಲ ರಿಹರ್ಸಲ್ ಮಾಡಕ್ಕೆ ಕರೆದಿದ್ರು, ಅವಾಗ ಅವ್ರು ಸತ್ತೋದ್ರೆ ನಂಗೆ ನಾನು ಯಾರು ಸತ್ತಿದ್ರು ನಂಗೆ ಅಳು ಬಂದಿಲ್ಲ, ಆದ್ರೆ ಅವ್ರು ಸತ್ತಾಗ ಮಾತ್ರ ನಂಗೆ ಇಲ್ಲಿಂದನೇ ಅಳು ಬಂತು. ಮಾಡಿದ್ದೆ. ಆಮೇಲೆ ಇನ್ನೊಂದು ಮೂವಿ ಅಲ್ಲಿ ಮಾಡ್ಬೇಕಾಗಿತ್ತು, ಕ್ರಾಂತಿ ಅಂತ. ಅದರಲ್ಲಿ ಅವ್ರ ಮಗಳ ಪಾತ್ರ ಫುಲ್ ರಿಹರ್ಸಲ್ ಎಲ್ಲ ಆಗಿತ್ತು, ಲಾಸ್ಟ್ ಶೂಟ್ ಇತ್ತು ಅಷ್ಟೇ. ಆದರೆ ಆಗಿಲ್ಲ, ಸಾರಿ.